ಐ ಎ ಎಸ್ ಕನ್ನಡ ವಾಹಿನಿಗೆ ಎಂದಿನಂತೆ ಸ್ವಾಗತ ಕೋರ್ತಾ ಕೆ ಎಸ್ ಪಿಲ್ಮರಿ ಸಿದ್ಧತೆ ಭಾಗ ನಲವತ್ತಾರಕ್ಕೆ ತಲುಪಿದ್ದೀವಿ ಭೂಗೋಳ ಇವತ್ತು ನಾವು ತಗೊಳ್ತಾ ಇರುವಂಥ ಅಂಶ ಭೂಗೋಳ ಭೂಗೋಳದಲ್ಲೂ ಐದು ಭಾಗವನ್ನು ಮಾಡಿ ಆಮೇಲೆ ಹೊಸ ಒಂದು ಕಾರ್ಯಕ್ರಮವನ್ನು ಘೋಷಣೆ ಮಾಡ್ತಾ ಇದ್ದೀವಿ ನೋಡಿ ಇದರಲ್ಲಿ ನಾನು ತೆಗೆದುಕೊಂಡಂಥ ವಿಷಯ ಭೂಖಂಡಗಳ ಅಲೆತ ಮತ್ತು ಭೂತಟ್ಟೆಗಳ ಸಿದ್ಧಾಂತ ಕಾಂಟಿನೆಂಟಲ್ ಡ್ರಿಫ್ಟ್ ಮತ್ತು ಪ್ಲೇಟ್ ಥಿಯರಿ ಅಂತ ಕರೀತಾರೆ ನೋಡಿ ಸಾಮಾನ್ಯ ಪ್ರಾಕೃತಿಕ ಭೂಗೋಳಕ್ಕೆ ಸಂಬಂಧಪಟ್ಟಂಥ ವಿಚಾರ ಇದು ಬೇಸಿಕಲಿ ಅಂದರೆ ಪ್ರಾಥಮಿಕವಾಗಿ ನಾವು ನೋಡುವಂಥದ್ದು ಈ ಭೂಮಿಯ ಮೇಲಿರುವಂಥ ಖಂಡಗಳು ಯಾವ ಯಾವ ಅಂಶಗಳಿಂದ ಉಂಟಾಗಿವೆ ಅಥವಾ ಅವು ಅವುಗಳ ಒಟ್ಟು ರೂಪಾಂತರ ಹೇಗೆ ಹೇಳೋದನ್ನು ವಿಚಾರ ಮಾಡ್ತಾ ಇದ್ವಿ ಮೊದಲನೇದಾಗಿ ನಾವು ತೆಗೆದುಕೊಳ್ಳುವಂಥದ್ದು ಭೂಖಂಡಗಳ ಅಲೆತ ಇದನ್ನು ಮೊದಲ ಬಾರಿಗೆ ಹೇಳಿದವರು ಆಲ್ಫ್ರೆಡ್ ವೆಗ್ನರ್ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಈ ಭೂಖಂಡಗಳ ಸಿದ್ಧಾಂತವನ್ನು ಮೊದಲ ಬಾರಿಗೆ ಅವರು ಹೇಳ್ತಾರೆ ಜರ್ಮನ್ ತಜ್ಞ ಅವರು ಹೇಳುವಂಥದ್ದು ಅಂದರೆ ಇಲ್ಲಿ ಎಲ್ಲ ಖಂಡಗಳು ಸೇರಿ ಅಂದರೆ ಏಳು ಖಂಡಗಳು ನಾವೇನು ಹೇಳ್ತೀವಲ್ಲ ಸೌತ್ ಅಮೇರಿಕಾ ದಕ್ಷಿಣ ಉತ್ತರ ಅಮೇರಿಕಾ ಏಷ್ಯಾ ಆಫ್ರಿಕಾ ಎಲ್ಲವೂ ಸೇರಿ ಒಂದೇ ಭೂರಾಶಿಯಾಗಿತ್ತು ಆ ಒಂದು ಭೂರಾಶಿಯನ್ನು ಪ್ಯಾಂಜಿಯಾ ಅಂತೇಳಿ ಕರಿತಾ ಇದ್ರು ಅಂದರೆ ಎರಡನೇ ಪಾಯಿಂಟ್ ಅಂತ ಪ್ಯಾಂಜಿಯಾ ಹೇಳುವಂಥದ್ದು ಸೊ ಹೀಗೆ ವೆಗ್ನರ್ ಪ್ರಕಾರ ಸುಮಾರು ಇನ್ನೂರ ಐವತ್ತು ಮಿಲಿಯನ್ ಹಿಂದ್ಗಳೇ ಇನ್ನೂರ ಐವತ್ತು ಮಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿ ಒಂದೇ ಭೂರಾಶಿಯಿಂದ ಏನಾಯಿತು ಒಡಿಲಿಕ್ಕೆ ಪ್ರಾರಂಭ ಆಯಿತು ಅದು ಒಂದಕ್ಕೊಂದು ಬೇರೆ ಆಗ್ತಾ ಇದೆ ಹದಿನೈದು ಸೆಂಟಿಮೀಟರ್ ಪ್ರತಿ ವರ್ಷ ಒಂದಕ್ಕೊಂದು ಬೇರೆ ಆಗ್ತಾ ಇದೆ ದೂರ ಆಗ್ತಾ ಇದೆ ಅಂತ ಹೇಳದನ್ನು ಹೇಳಿದರು ಹಾಗಾದರೆ ಇದೇ ನಾವು ಅಂತ ಒಪ್ಪ ಇರ್ಬೋದು ಆದರೆ ಇಲ್ಲಿ ನಾವು ಎರಡು ಅಂಶಗಳನ್ನು ಗಮನಿಸಬೇಕು ಈ ಎರಡು ಅಂಶಗಳಂದರೆ ಮೊದಲನೇದಾಗಿ ಲೌರೇಷಿಯಾ ಹಳುವಂಥದ್ದು ಲೌರೇಷಿಯಾ ಹಳುವಂಥ ಒಂದು ಭಾಗ ಭೂಭಾಗ ನಾರ್ತ್ ಅಮೇರಿಕಾ ಅಂದರೆ ಉತ್ತರ ಅಮೇರಿಕಾ ಯುರೋಪ್ ಮತ್ತು ಏಷ್ಯಾಗಳನ್ನು ಒಳಗೊಂಡಿದ್ದರೆ ದಕ್ಷಿಣದ ಭಾಗ ಗೋಂಡ್ವಾನಾ ಲ್ಯಾಂಡ್ ಗೋಂಡ್ವಾನ ಪ್ರದೇಶ ಅಂತ ಕರೀತಾ ಇದ್ರು ಈ ಗೋಂಡ್ವಾನ ಪ್ರದೇಶದಲ್ಲಿ ಆಸ್ಟ್ರೇಲಿಯಾ ಆಫ್ರಿಕಾ ದಕ್ಷಿಣ ಅಮೇರಿಕಾ ಹಾಗೂ ಇಂಡಿಯಾ ನ್ಯೂಜಿಲೆಂಡ್ ಮೆಡಗಾಸ್ಕರ್ ಈ ಎರಡು ಭೂಭಾಗಗಳು ಮಧ್ಯ ಒಂದು ಟೆತಿಸ್ಸಿ ಅಂತೇಳಿತ್ತು ಅಂದರೆ ಟೆತಿಸ್ ಸಮುದ್ರ ಹೇಳುವಂಥದ್ದಿತ್ತು ಈ ಎರಡೂ ಭೂಭಾಗಗಳು ಹೀಗಾಗಿ ಏನಾಗಿದೆ ಹತ್ತಿರ ಬರ್ತಾ ಇವೆ ಹೀಗಾಗಿ ಆ ಸಿ ಭಾಗದಲ್ಲಿ ಏನಾಗಿದೆ ಹಿಮಾಲಯ ಪರ್ವತಗಳು ಉಂಟಾಗಿವೆ ಹೇಳುವಂಥದ್ದು ನವ ಅಥವಾ ಯುವ ಮಡಿಕೆ ಪರ್ವತಗಳಾಗಿ ಉಂಟಾಗಿವೆ ಈ ಪರ್ವತಗಳ ರಚನೆ ಅಥವಾ ಕಣಿವೆಗಳ ಕಣಿವೆಗಳ ರಚನೆಯೂ ಸಹ ಇದಕ್ಕೆ ಸಂಬಂಧಪಟ್ಟಿದ್ದು ನೋಡಿ ಲೌರೇಷಿಯಾ ಮತ್ತು ಗೋಂಡ್ವಾನಾ ಲ್ಯಾಂಡ್ ಎರಡು ಭೂರಾಶಿಗಳ ನಡುವೆ ಸೀಳಿತ್ತು ಆ ಸೀಳಿನಲ್ಲಿ ಟೆಥಿಸ್ ಸಮುದ್ರ ಇತ್ತು ಈ ಎರಡೂ ಭೂರಾಶಿಗಳು ಒಂದಕ್ಕೊಂದು ಹತ್ತಿರ ಬಂದಾಗ ಪರಚಿಕೊಂಡು ಪರ್ವತಗಳು ಉಂಟಾದವು ಹೇಳುವಂಥ ಅಂಶ ಇನ್ನು ಹತ್ತೊಂಬತ್ತು ನೂರ ಮತ್ತು ಎಪ್ಪತ್ತರಲ್ಲಿ ಇನ್ನೊಂದು ಸಿದ್ಧಾಂತ ಪ್ರಾರಂಭ ಆಯಿತು ಭೂಮಿಯ ಮೇಲೆ ಈ ಖಂಡಗಳು ದೂರು ಸರಿತವೆ ಅಂತಂದರೆ ಏನೋ ಒಂದು ಇರಬೇಕು ಹೇಳುವಂಥದ್ದು ಅದೇ ನಾವು ಪ್ಲೇಟ್ ಟೆಕ್ಟಾನಿಕ್ಸ್ ಅಂತ ಕರಿತೀವಿ ಭೂತಟ್ಟೆಗಳ ಸಿದ್ಧಾಂತ ಅಂತೇಳಿ ಈ ಭೂತಟ್ಟುಗಳ ಸಿದ್ಧಾಂತ ಸಾಮಾನ್ಯ ಶಿಲಾಗೋಳದ ಅಂಶವನ್ನು ಒಳಗೊಂಡಿರುತ್ತೆ ಲಿಥೋಸ್ಪಿಯರ್ ಅಂತ ಕರಿತೀವಿ ಈ ಶಿಲಾಗೋಳದಲ್ಲಿ ಅಂದರೆ ಭೂಮಿಯ ಮೇಲ್ಪದರದಲ್ಲಿ ತಮಗೆಲ್ಲ ಗೊತ್ತಿದೆ ಭೂಮಿಯ ಮೂರು ಪದರಗಳು ಮೊದಲನೇದಾಗಿ ಮೇಲ್ಪದರ ಅಥವಾ ಹೊರಪದರ ಕ್ರಸ್ಟ್ ಅಂತ ಕರೀತಾರೆ ಎರಡನೇದು ಮಧ್ಯಪದರ ಮ್ಯಾಂಟಲ್ ಮೂರನೇದು ಕೋರ್ ಅಂದರೆ ಒಳಪದರ ಹೇಳುವಂಥದ್ದು ನಾವು ಮಾತಾಡ್ತಾ ಇರುವಂಥದ್ದು ಭೂಮಿಯ ಹೊರಪದರ ಅದಕ್ಕೆ ಲಿಥೋಸ್ಪಿಯರ್ ಅಂತೇಳಿ ಕರೀತಾರೆ ಈ ಲಿಥೋಸ್ಪಿಯರ್ ಹೇಳುವಂಥದ್ದು ಸಾಮಾನ್ಯವಾಗಿ ಏಳು ಮೇಜರ್ ಪ್ಲೇಟ್ಗಳು ಅಂದರೆ ಏಳು ಪ್ರಮುಖ ಭೂತಟ್ಟೆಗಳು ಹಾಗೂ ಅನೇಕ ಮೈನರ್ ಅಂದರೆ ಸಣ್ಣ ಭೂತಟ್ಟೆಗಳನ್ನು ಒಳಗೊಂಡಿದೆ ಅಂಥೇಳಿ ಈ ಭೂತಟ್ಟೆಗಳ ಚಲನೆ ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಪರಚಿಕೊಂಡಾಗ ಈ ಥರ ಆದಾಗ ಏನಾಗುತ್ತೆ ಸಾಮಾನ್ಯವಾಗಿ ಪರ್ವತ ಕಣಿವೆ ಇಂಥದ್ದೆಲ್ಲ ಉಂಟಾಗುತ್ತೆ ಮಡಿಕೆಗಳು ಉಂಟಾಗುತ್ತೆ ಮಡಿಕೆ ಪರ್ವತಗಳು ಉಂಟಾಗುತ್ತೆ ಹೇಳೋದನ್ನು ಈ ಪ್ಲೇಟ್ ಟೆಕ್ಟಾನಿಕ್ಸ್ ಇದ್ದ ಅಂತ ಹೇಳುತ್ತೆ ಸೊ ಹೀಗೆ ಈ ಪ್ಲೇಟ್ ಟೆಕ್ಟಾನಿಕ್ಸ್ ಹೇಳುವಂಥದ್ದು ನಾವೇನು ಹೇಳ್ತೀವಿ ಭೂತಟ್ಟೆಗಳ ಸಿದ್ಧಾಂತ ಅಂತ ಕರೀತಾರೆ ಸೊ ಇಲ್ಲಿ ನಾವು ನೋಡಬೇಕಾಗಿದ್ದು ಮತ್ತೊಂದು ಅಂಶ ಇದೆ ಏನು ಈ ಗೋಂಡ್ವಾನ ಪ್ರದೇಶ ಹೇಳುವಂಥದ್ದು ಸಾಮಾನ್ಯ ಅತ್ಯಂತ ಹಳೆಯದಾದ ಪ್ರದೇಶ ಅಂತ ಹೇಳ್ತಾರೆ ಗೋಂಡ್ವಾನ ಲಯ್ಯಾಂಡ್ ಹೇಳುವಂಥದ್ದು ಸಾಮಾನ್ಯವಾಗಿ ನಮ್ಮ ಈ ನರ್ಮದಾ ಮತ್ತು ತಪ್ತಿ ಈ ವಿಧ್ಯ ಸರ್ಪಡ ಬೆಟ್ಟದ ಕೆಳಗಡೆ ಭಾಗವನ್ನು ನಾವು ಸಾಮಾನ್ಯವಾಗಿ ಗೋಂಡ್ವಾನ ಪ್ರದೇಶ ಅಂತ ಕರಿತೀವಿ ಸೊ ಇದು ಜಗತ್ತಿನಲ್ಲೇ ಅಥವಾ ಭೂ ಇತಿಹಾಸದಲ್ಲಿ ಅತ್ಯಂತ ಹಳೆಯ ಪ್ರದೇಶ ಅಂತ ಹೇಳಿ ಪರಿಗಣಿಸಲ್ಪಟ್ಟಿದೆ ಸೊ ಹೀಗೆ ಭೂಮಿಯ ಮೇಲ್ಭಾಗಗಳಂಥದ್ದು ತುಂಬ ಒಂದು ಏನು ಕುತೂಹಲಕಾರಿ ಅಂಶವಾಗಿ ಮಾರ್ಪಟ್ಟಿದೆ ಅಂತೇಳಿ ಹೇಳ್ಬೋದು